ಕ್ಲಿಯರ್ ಆಗಿ ಬರಾಗದೈತಿಲ್ಲ ಗೊತ್ತಿಲ್ಲ. ನಾನು ಇವತ್ತೊಂದ ಸತ್ಯ ಅನ್ನೋದಕ್ಕಿಂತ ಅದು ಬೇಜಾರಿನ ವಿಷಯ. ನಾನು ಇಲ್ಲಿ ಒಂದು ಫಂಕ್ಷನ್ಗೆ ಹೋಗಿದ್ನಿ, ಹಾಗಾಗಿ ರೆಡಿ ಹೀಗೆ ನಾನು ಮತ್ತೇನಿಲ್ಲ, ವಿಡಿಯೋಗೋಸ್ಕರ ಅಂತಾನೆ ಸೀರೆ ಉಟ್ಕೊಂಡಿಲ್ಲ. ಯಾಕಂದ್ರೆ ನಾನು ಏನಾದರೂ ವಿಡಿಯೋ ಮಾಡ್ಬೇಕಂತ ಅಂದ್ಬಿಡ್ದು ಅದು ಮರ್ತಾ ಬಿಟ್ಟಿರ್ತೀನಿ. ಕೆಲವೊಂದಿಷ್ಟು ಹಾಸ್ಪಿಟಲ್ ಬಗ್ಗೆ ವಿಡಿಯೋ ಮಾಡಂತೀರ ಕೆಲವರು ಕೇಳ್ತಾರೆ, ಇನ್ನು ಕೆಲವರು ಅದನ್ನ ಬಿಟ್ಟರೆ ಬೇರೆ ಏನೂ ಸಿಗಂಗಿಲ್ಲ ಅಂತಾರ. ಮಾಡಬೇಕು, ಒಂದು ಎರಡು ವಿಡಿಯೋ ಮಾಡಬೇಕು, ಆದ್ರೆ ನಂಗೆ ಟೈಮ್ ಸಿಗೋಲ್ತಾನ. ಡೈಲಿ ಲಾಗ್ ಮಾಡ್ತಿರ್ತೇನಲ್ಲ, ಅವಾಗ ಹೇಳ್ಬೇಕಂತಂದ್ರೆ ಅದು ಮರ್ತಾ ಹೋಗ್ಬಿಡ್ತೈತಿ ಕೆಲಸದ ಬಿಜಿ ಒತ್ತಡದಲ್ಲಿ. ಮತ್ತು ಇನ್ನೊಂದು, ನಾನು ಅನಾವಶ್ಯಕವಾಗಿ ಎಲ್ಲಿ ಅಡ್ಡಾಡಂಗಿಲ್ಲ. ಅವಶ್ಯಕತೆ ಇದ್ದಾಗ ಯಾರಾಗಲಿ ಅಡ್ಡಾಡ್ತಾರೆ, ಯಾಕಂದ್ರೆ ಒಂದೊಂದು ರೂಪಾಯಿನೂ ಸಂಪಾದನೆ ಮಾಡಬೇಕಾದ್ರೆ ಜಾಸ್ತಿ ಕಷ್ಟ ಇರ್ತೈತಲ್ಲ. ಹಾಗಾಗಿ ನಾನು ಇದು ದವಾಖಾನಿ ಬಗ್ಗೆ ಹೇಳ್ತೀನಿ ನೋಡ್ರಿ. ದುಃಖ ಪಡಬೇಕೋ ಖುಷಿ ಪಡಬೇಕೋ ಗೊತ್ತಿಲ್ಲ. ನನ್ನ ಟ್ರೀಟ್ಮೆಂಟ್ಗೆ ಸ್ಟಾರ್ಟಿಂಗ್ ನಾನು ಹೇಳಿಬಿಡ್ತೇನೆ, ನನ್ನ ಟ್ರೀಟ್ಮೆಂಟ್ಗೆ 5-6 ಲಕ್ಷ ರೂಪಾಯಿ ಬೇಕು. ಏನಪ್ಪಾಯ್ಕೆ 5-6 ಲಕ್ಷ ರೂಪಾಯಿ ಬೇಕನ್ನಕತ್ತಾಳ, ಯಾಕೆ ಬೇಕು, ಏನಾಗೈತಿ ಅಂತೇಳಿ ಕೆಲವ್ರಿಗೆ ಗೊಂದಲ ಆದರೂ ಆಗ್ಬೋದು. ಯಾಕಂತಂದ್ರೆ ಈಗ ಎಷ್ಟಂದ್ರೆ ಈ ದಿನಕ್ಕೆ 1 ವರ್ಷ ಆತನ, 1 ವರ್ಷದ ಮ್ಯಾಗ ಆಗಿರ್ಬೋದು ಅಂತ ಅನ್ಕೋತೇನೆ. ನಾ ಎಲ್ಲರಿಗೆ ಗೊತ್ತೈತೆ, ನನ್ನ ರೆಗ್ಯುಲರ್ ವ್ಯೂವರ್ಸ್ಗಳಿಗೆ ನಾವು ಬೆಳಗಾಂಗೆ ಹೋಗ್ತಿದ್ವಿ, ಅಲ್ಲಿ ಮಕ್ಕಳ ಸಂಬಂಧ ಟ್ರೀಟ್ಮೆಂಟ್ ತೊಗೋತಿದ್ವಿ ಅಂತೇಳಿ. ಅಲ್ಲಿ ಸಕ್ಸಸ್ ಆಗಲಿಲ್ಲ. ನನ್ನ ಸ್ಟಾರ್ಟಿಂಗನ್ನು ಎಲ್ಲೋ ದವಾಖಾನಿಗೆ ಹೋದ್ರು ಎಲ್ಲೋ ಅಂತಲ್ಲ, ಮೊದಲೆಲ್ಲ ಇಲ್ಲೇ ತೋರಿಸ್ತೀವಿ, ನಮ್ಮ ಶಕ್ತಿ ಅವಾಗ ಅಷ್ಟಿತ್ತು. ಹಾಗಾಗಿ ಇಲ್ಲೆಲ್ಲ ತೋರಿಸಿದ್ವಿ, ಇಲ್ಲಿ ಏನೂ ಯೂಸ್ ಆಗಲಿಲ್ಲ. ದೇವರು, ದೇವಸ್ಥಾನ, ಪೂಜೆ, ವ್ರತ, ಉಪವಾಸ ಪ್ರತಿಯೊಂದು ಮಾಡೇನಿ ನಾನು. ನಾನು ಯೂಟ್ಯೂಬರ್ ಆಗಿದ್ಯಾ, ಇನ್ನೂ ಸಕ್ಸಸ್ ಕಂಡಿರ್ಕಿಲ್ಲ ಆ ಟೈಮಲ್ಲಿ. ಯೋ ಕಪ್ಪವ್ರು ಆಗೋದೈತಿ. ನಾನು ಸೀರೆ ಉಟ್ಕೊಂಡಾಗ ನೀವು ಇಷ್ಟಪಡ್ತೀರಲ್ಲ, ಹಾಗಾಗಿ ನನ್ನ ಸೀರೆ ಮ್ಯಾಗನ ಲಾಗ್ ಮಾಡಾಕತ್ತೀನಿ, ನಿಮಗೂ ಖುಷಿ ಆಕೈತೆ ಅಂತೇಳಿ. ಎಷ್ಟಂದ್ರೆ ಒಂದು ನಮ್ಮ ಕಡೆ ಗೌಂಟಿ ಔಷಧ ಅಂತಾರೆ, ಗೌಂಟಿ ಔಷಧ ಅಂತಂದ್ರೆ ಗೊತ್ತಾಗ್ಬೋದಂತ ಅನ್ಕೋತೀನಿ. ಅದು ಬೆನ್ನಿಯಲ್ಲೇ ತಗೊಳ್ಳೋದ, ಏನಿರ್ತೈತಿ ಏನಿಲ್ಲ ಗೊತ್ತಿಲ್ಲ. ಹೆಂಗಂತಂದ್ರೆ 3 ದಿನ ಆ ಪೀರಿಯಡ್ ಆದ ದಿನ ಅಂತ ಅನಿಸ್ತೈತಿ. ಜಳಕ ಮಾಡಲಾರ್ದನ ಹೋಗಿ ನಮ್ಮ ಊರಾಗಲ್ಲ ಬೇರೆ ಊರಾಗ ಜಳಕ ಮಾಡಲಾರ್ದನ ಹೋಗಿ ಅದನ್ನು ತಗೊಳ್ಳೋದು. ಹೆಂಗಿರ್ತೈತೆ ಅಂದ್ರೆ ಆಕಳು ಬೆನ್ನಿ ಒಳಗೆ ಕೊಡ್ತಾರೆ, ಅದನ್ನು ಒಳಗೆ ಇದನ್ನು ಮಾಡಿ ಅದನ್ನು ನುಂಗೋದು. ಏನಿರಂಗಿಲ್ಲ ನುಂಗೋದು, ಹೆಂಗೆ ಅಕ್ಕಿತ್ತಂತಂದ್ರೆ ನೀವು ನಂಬಂಗಿಲ್ಲ. ಹೊಟ್ಟೆ ಒಳಗೆ ಹೋಗಿ ಕರೆನೇ ನೀವು ನಂಬಂಗಿಲ್ಲ, ಹೊಟ್ಟೆ ಒಳಗೆ ಹೋಗಿ ವಾಪಸ್ ಇಷ್ಟು ಬರ್ತಿತ್ತದ, ಅಷ್ಟು ಕೆಟ್ಟ ಸ್ಮೆಲ್. ನಾನು ಏನು ಮಾಡ್ತಿದ್ದೆ ಅಂತಂದ್ರೆ ಎರಡೂ ಕೈಲೇ ಬಾಯಿ ಈ ಥರ ಗಟ್ಟನಿಗೆ, ಯಾಕಂದ್ರೆ ಉಗುಳಂಗಿಲ್ಲ, ಅದನ್ನು ಉಗುಳಂಗಿಲ್ಲ, ನುಂಗಲೇಬೇಕು. ಅದೇ ಥರ 3 ತಿಂಗಳ ನಾನು ತೊಗೊಂಡೇನಿ. ಅಯ್ಯೋ ಸೊಳ್ಳಿ ನೋಡ್ರಿ, ಸೊಳ್ಳಿ ರಕ್ತ ನೋಡ್ರಿ. 3 ತಿಂಗಳ ತೊಗೊಂಡೇನೆ ನಾನು. ಅವಾಗ ಏನಿಲ್ಲ, ನಂದು 25 ದಿನದ ಪೀರಿಯಡ್ ಅಲ್ಲ, 1 ಮಂತ್ ಏನೋ 29 ಏನೋ 30 ದಿನಕ್ಕೆ ನನಗೆ ಪೀರಿಯಡ್ ಆತ. ನಂಬಿಕೆ ಇತ್ತು ಫಸ್ಟ್ ಮಂತ್ ಹಂಗಿತ್ತು, ನಂಬಿಕೆ ಬಂದು ನನಗೆ ಹಂಗಾಗಿ 2 ಮಂತ್ನೂ ಟ್ರೈ ಮಾಡೀನಿ, ಏನೂ ಆಗಲಿಲ್ಲ. ಮತ್ತು ಅದನ್ನು ತೊಗೊಂಡೆ ನಾವು ಸಪ್ಪನ ನವನಕ್ಕಿ ಅನ್ನ, ನವನಕ್ಕಿ ಕಿಚಡಿ ಅಂತಲ್ಲ, ಏನು ಹಾಕಂಗಿಲ್ಲ, ಉಪ್ಪು ಏನೂ ಇಲ್ಲ, ಏನಂದ್ರೆ ಏನೂ ಇಲ್ಲ, ಅದನ್ನು ತಿನ್ನೋದು. ಅದರೊಳಗೆ ಹಾಕೋಬೇಕಂತಂದ್ರೆ ಮಜ್ಜಿಗೆನ, ಹಾಗಾಗಿ ಏನಂದ್ರೆ ಏನೂ ತಿಂತಿರ್ಕಿಲ್ಲ. ನಿರಂತರವಾಗಿ 3 ದಿನದವರೆಗೂ ನಾನು ಉಪವಾಸ ಇರ್ತಿದ್ದೆ. ಸ್ವಲ್ಪ ನೀರು ಕುಡೋದು, 1 ದಿನ ಓಕೆ, 2nd ಡೇ ಅಂದರೂ ಓಕೆ ಅನ್ನೋ ಥರ, ಮತ್ತು 3rd ಡೇ ಹೊಳ್ಳಿ ಮತ್ತು ಜಳಕಾತಿ ಮಾಡಿ ದೇವಸ್ಥಾನಕ್ಕತಿ ಹೋಗಿ ಬಂದ ನಾನು ಮಾಡ್ಕೊ. 1 ಮಂತ್ ಏನೋ ಅಲ್ಲೇ ಊರಾಗಿದ್ದೆ ನಾನು, ನಮ್ಮ ಊರಾಗನ 2 ಮಂತ್ ಇಲ್ಲೇ ನಾನು ಮಾಡ್ಕೊಂಡು ತಿನ್ನಬೇಕಲ್ಲ, ಹೇಳೋಕೆ ಸಹಿತ ಹಾಕಿರ್ಕಿಲ್ಲ. 3 ದಿನ ರೀ, 1 ದಿನ ಅಲ್ಲ, 2 ದಿನ ಅಲ್ಲ, 3 ದಿನ. ಹಾಗಾಗಿ ನೀವು ಎಲ್ಲರೂ ನನಗೆ ಹೇಳ್ತಿರ್ತೀರಿ ಅಲ್ಲಿ ದವಾಖಾನಿ ಚಲೋ ಅದಾವೆ, ಇಲ್ಲಿ ದವಾಖಾನಿ ಚಲೋ ಅದಾವೆ ಅಂತೇಳಿ. ನಾವೇನು ಬೆಳಗಾಂಗೆ ಹೋಗಿದ್ವಿ ಅಲ್ಲ ಸ್ಟಾರ್ಟಿಂಗಿನ ಅಲ್ಲಿ ಹೋದ ಕ್ವಶನ್ ಹೇಳಿ, ನನಗೆ ದವಾಖಾನಿ ಅಲ್ಲಿ ದೊಲ್ದು ಸಾಕಾಗೈತೆ ರೀ. ನಾನು ನೇರವಾಗಿನೇ ಮಾತಾಡಿದೆ, ನನಗೆ ಡಾಕ್ಟ್ರುಗಳ ಮೇಲೆ ನಂಬಿಕೆ ಅನ್ನೋದನ್ನು ಹೋಗ್ಬಿಟ್ಟಿದೆ ಅಂತ ಹಿಂಗೆ ಹೇಳಿದೆ. ಯಾಕಂದ್ರೆ ನಂಗೆ ಏನು ಪ್ರಾಬ್ಲಮ್ ಐತಂತ ನಮಗೆ ಎಲ್ಲಿ ಯಾರು ಏನು ಹೇಳಲಿಲ್ಲ ನನಗೆ, ಇಲ್ಲಿ ಹೇಳಲಿಲ್ಲ ಅನ್ನೋದಕ್ಕಿಂತ ನಾವು ತೋರಿಸಿದ್ದು ತಾಲೂಕು ಲೆವೆಲೆಲ್ಲ ಫರ್ಟಿಲಿಟಿ ಸ್ಪೆಷಲಿಸ್ಟೂ ಅಲ್ಲ, ಸ್ಕ್ಯಾನ್ ಮಾಡ್ತಿರೋದು ಎಲ್ಲ ಮಾಡಿದ್ರು, ಮೆಡಿಷನ್ ಕೊಡ್ತಿದ್ರು, ತಗೋ ನಿಂದ್ರೆ ಹಂಗೆ ನಿಂದಿರಲ್ಲ, ಮತ್ತು ನೆಕ್ಸ್ಟ್ ಮಂತ್ ಬಾ ಇದನ್ನ ಹೇಳ್ತಿದ್ರು.
ಹಾಗಾಗಿ ನಾನು ಅಲ್ಲೇನು ಹೇಳಿದ್ನಿಲ್ಲ, ಅವರು ಡಾಕ್ಟ್ರ್ ಮುಂದೆ ಹೇಳಿದ್ದಿಂದ ಅವರು ನನಗೆ ಹೈ ಟ್ರೀಟ್ಮೆಂಟ್ ಕೊಡ್ರಿ ಅಂತ ಹೇಳಿದೆ. ನಾನು ಅವ್ರು ಏನಂದ್ರೆ ಇಲ್ಲಮ್ಮ ಹಂಗೆಲ್ಲ ಕೊಡಕ್ಕೆ ಬರಂಗಿಲ್ಲ, ಸ್ಟೆಪ್ ಬೈ ಸ್ಟೆಪ್ ಕೊಡಕ್ಕಾಕೈತೆ ಅಂತೇಳಿ 3 ತಿಂಗಳ ನನಗೆ ನಾರ್ಮಲ್ ಈಗ ಮೆಡಿಷನ್ ಅತಿ ಕೊಡ್ತಾರಲ್ಲ ಇಂಜೆಕ್ಷನ್ ಗುಳಿಗೆ ಅದ್ರ ಪ್ರಕಾರವಾಗಿ ಕೊಟ್ಟರೆ ಹೊಳಿ ಎಷ್ಟಂದ್ರೆ ಮತ್ತೊಂದು ಫಸ್ಟ್ ಮಂತ್ ನಾವು ಹೋದ್ವಿಲ್ಲ ಅವಾಗ ಕೊಟ್ಟಿಲ್ಲ, ಯಾಕಂದ್ರೆ ಅವಾಗ ನಮ್ಮ ಬಾಡಿ ಇದನ್ನು ಸ್ಕ್ಯಾನ್ ಅತಿ ಮಾಡಿ ಬ್ಲಡ್ ಟೆಸ್ಟ್ ಎಲ್ಲ ಮಾಡಿ ನಂದು ನಮ್ಮ ಮನೆಯವ್ರದ್ದು ಎಲ್ಲ ಮಾಡಿ ನೋಡಿ 2nd month ನಮ್ದು ಟ್ರೀಟ್ಮೆಂಟ್ ಶುರು ಮಾಡ್ತಾರೆ. ಹಾಗಾಗಿ 2nd month ಶುರು ಆತ. 3 ತಿಂಗಳ 4 ತಿಂಗಳ ನಾರ್ಮಲ್ ತೊಗೊಂಡೇನೋ, ಆಮೇಲೆ ಹೆಕ್ಕಟ IUI ಮಾಡಿಸ್ಕೊಂಡೆ. ಅಯ್ಯೋ ಇನ್ನೂ ಫೇಲ್, ಅದು ಸಕ್ಸಸ್ ಆಗಲಿಲ್ಲ. ಏನಂತಂದ್ರೆ ಮೈನಸ್ ಏನಂತಂದ್ರೆ ನನಗೆ ಬಾಡಿಗೆ ಮೆಡಿಷನ್ ಆಗಿ ಬರಲು, ಯಾವುದೋ ಮೆಡಿಷನ್ ತೊಗೊಂಡ್ರು ಮೆಡಿಷನ್ ಆಗಿ ಬರಲು ಬಾಡಿಲಿ ಇನ್ಫೆಕ್ಷನ್ ಶುರು ಆಗಿಬಿಡುತ್ತೆ. ಏನೋ ಒಂಥರ ಜ್ವರನೋ ನೆಗಡಿ ಕೆಮ್ಮು ಹಿಂಗೆ ಬಾಡಿಲಿ ಇನ್ಫೆಕ್ಷನ್ ಇದ್ರೆ ಯಾವ ಟ್ರೀಟ್ಮೆಂಟ್ ತೊಗೊಂಡ್ರು ಸಕ್ಸಸ್ ಆಗಂಗಿಲ್ಲಂತೆ. ಹಾಗಾಗಿ ಫೇಲ್ ಆತ ಏನೋ ದೇವ್ರ ದಯೆ. ಮತ್ತು ಅಷ್ಟಾದರೂ ನನ್ನ ಭರವಸೆಯನ್ನ ಈಗೂ ಸಹಿತ ಐತಿ, ನಂಬಿಕೆ ಐತಿ ಆಗಂಗಿಲ್ಲ ಅಂತಲ್ಲ ಅಕ್ಕ ಅನ್ನೋದು. ನಾನು ಏನು ನಂಬೇನಲ್ಲ, ಆ ತಾಯಿ ನನಗೆ ಆಶೀರ್ವಾದ ಮಾಡಿದಳಾದ್ರೆ ಆ ಮಗುವಿಗೆ ಆಯುಷ್ಯ ಜಾಸ್ತಿ ಕೊಡಲಿಲ್ಲ. ನಾನು ತಾಯಿತನ ನಾನು ಸಂಪೂರ್ಣವಾಗಿ ಅನುಭವಿಸೋಕ್ಕಾಗಲಿಲ್ಲ. ಹಾಗಾಗಿ ಏನೋ ನನ್ನ ಬ್ಯಾಡ್ ಲಕ್. ನಾನು ನಮ್ಮ ಮನೆಯವ್ರು ಅಂದ್ಕೊಂಡಿದ್ವಿ ಆ ಮಂತ್ ಆಗೋದೇ ಇಲ್ಲ ಅಂತೇಳಿ, ಯಾಕಂದ್ರೆ ನಾವು ಚಿಕ್ಕಡಪಟ್ಟಿ ಜರ್ನಿ ಮಾಡಿದ್ವಿ. ಆ ಮಂತ್ ನಾನ್ ವೆಜ್ ಎಲ್ಲ ಫುಲ್ ನಾನ್ ವೆಜ್ ಎಲ್ಲ ತಿಂದಿದ್ವಿ. ನಮ್ಮ ಬ್ಯಾಡ್ ಲಕ್ ಎಂಥದ್ದು ನೋಡ್ರಿ, ಯಾವತ್ತು ಯಾವ ವರ್ಷನೂ ಯಾವ ತಿಂಗಳೂ ಆಗದೇ ಇರೋದು, ಆ ತಿಂಗಳು ನಾನು ಕನ್ಸೀವ್ ಆದ್ವಿ. ಅದು ನನ್ನ ಬ್ಯಾಡ್ ಲಕ್ ಅಂತಾನು ಹೇಳ್ತೀನಿ. ಈಗ IUI ಮುದಾವಲ್ಲ, ನೆಕ್ಸ್ಟ್ ಇರೋದು ನಂದು IVF. IVF ತೊಗೋಬೇಕಾದ್ರೆ ಎಷ್ಟಂತಂದ್ರೆ 5-6 ಲಕ್ಷ ರೂಪಾಯಿ ಬೇಕು ನಮಗೆ. ಇವಳೇನಪ್ಪ 5-6 ಲಕ್ಷ ಅಷ್ಟೊಂದು ಹೈ ಅಮೌಂಟ್ ಹೋಗ್ತೈತಾ ಅಂತೇಳಿ. ಯಾಕಂತಂದ್ರೆ ಈಗ ನಮ್ದು ಎಗ್ ಕ್ವಾಲಿಟಿ ಚಲೋ ಇತ್ತಂತಂದ್ರೆ ನಮ್ಮ ಎಗ್ ಹಸ್ಬೆಂಡ್ ಸ್ಪರ್ಮ್ ತೊಗೊಂಡಾರ ನಮ್ಗೆ IVF ಟ್ರೀಟ್ಮೆಂಟ್ನ ಮಾಡ್ತಾರೆ. ಮತ್ತು ನಮ್ಮ ಎಗ್ ಕ್ವಾಲಿಟಿ ಸರಿ ಇರಲಿಲ್ಲ ಅಂದ್ರೆ ಡೊನೇಟ್ ಮಾಡ್ತಾರಲ್ಲ ಬೇರೆಯವರ ಎಗ್ ಹಸ್ಬೆಂಡ್ ಸ್ಪರ್ಮ್ ತೊಗೊಂಡು ನಮ್ಗೆ IVF ಮಾಡ್ತಾರೆ. ಇನ್ನೊಂದು ಏನಂತಂದ್ರೆ ನಾನು ಬೆಳಗಾವಿಯಲ್ಲೇನು ಕೇಳಿನಿ, ಮತ್ತು ಇಲ್ಲೇ ಮಿಸ್ಕ್ಯಾರೇಜ್ ಆದಿಂದ ಬಾಗಲಕೋಟೆಗೆ ಏನು ಹೋಗಿದ್ನೆಲ್ಲ ನಾನು ತೋರಿಸ್ಕೊಳಕ್ಕೆ ಕನ್ಫರ್ಮ್ ಮಾಡ್ಕೊಳಕ್ಕೆ ನಾನು ಪ್ರೆಗ್ನೆಂಟ್ ಆಗಿದ್ನ ಇಲ್ಲ ಅಂತ ತಿಳ್ಕೊಳಕ್ಕಂತ ನಾನು ಅಷ್ಟು ಅಲ್ಲದ್ ನಾನು ಬಾಗಲಕೋಟೆಗೆ ಯಾವುದೇ ರೀತಿಯ ಟ್ರೀಟ್ಮೆಂಟ್ ತೊಗೊಳಕ್ಕೆ ನಾನು ಹೋಗಿಲ್ಲ. ಖುಷಿನೂ ಆಯ್ತು ಇಷ್ಟು ದಿನ ಆಗದೆ ಇರೋದ ಆತಲ್ಲ, ಎಲ್ಲ ಒಂಚೂರು ನನಗೆ ನಂಬಿಕೆ ಅಂತ ಬಂತು. ಅದು ಕನ್ಸೀವ್ ಆಗಿ ಮಿಸ್ಕ್ಯಾರೇಜ್ ಆದಿಂದ ಈಗ ಮೊನ್ನೆ ಸಹಿತ ನಾನು ಮೊನ್ನೆ ಏನೋ ವಿಡಿಯೋ ಹಾಕಿದ್ನಲ್ಲ, SCG ಟೆಸ್ಟ್ ಮಾಡಿಸಿದ್ದೆ, ಹಾಸ್ಪಿಟಲ್ಗೆ ಹೋಗಿದ್ದೆ. ಫಸ್ಟ್ ಅವರು ಹೋದಾಗ ನಾ ಮೇಡಮ್ ಅವ್ರು ನಾನು ರಿಪೋರ್ಟ್ ಎಲ್ಲ ನೋಡಿ, ಯಾಕಂದ್ರೆ ಒಂದು ಕಡೆ ಏಜ್ ಹೊಕ್ಕೈತನು ಚಿಂತೆ ಜಾಸ್ತಿ, ಈ ಕಡೆ ನಮ್ಗೆ ಹೈ ಟ್ರೀಟ್ಮೆಂಟ ತೊಗೊಳಕ್ಕೆ ಆಗೋಲ್ತಲ್ಲ ಅಷ್ಟೊಂದು, ಯಾಕಂದ್ರೆ ನಾವು ಇರೋದು ಹಳ್ಳಿಯಲ್ಲಿ ಮತ್ತು ಯಾವ ಉದ್ಯೋಗನೂ ಇಲ್ಲ, ಇರೋದು ಸ್ವಲ್ಪ ಹೊಲ, ಅದರಿಂದ ಬರೋದಂತ ಅಂದ್ರೆ ಒಂದು ವರ್ಷಕ್ಕೆ 1 ಲಕ್ಷ ರೂಪಾಯಿ, ಅದರೊಳಗೆಲ್ಲ ಖರ್ಚು ತೆಗೆದ್ರು ನಮ್ಗೆ ಉಳಿಯೋದಂತಂದ್ರೆ 50,000 ರೂಪಾಯಿ ಅಷ್ಟು ಉಳಿತೈತಿ. ಅದು ಅಂದ್ರೆ ನಮ್ಮ ಜೀವನಕ್ಕೆ ಅಷ್ಟರೊಳಗನ ಹೋಗ್ತೈತಿ. ಫಸ್ಟ್ ಅವ್ರು ರಿಪೋರ್ಟ್ ನೋಡಿನೂ ಹೇಳಿದ್ರು ಬಾಗಲಕೋಟೆಗೆ, ಇಲ್ಲ ನೀನು IVF ತಗೋ ಅಂತಂದರು. ನಾನು ಅವಾಗ ಹೇಳಿದ್ದು ನಾನು ಹಣೆ ಬರದಲ್ಲಿದ್ದ ಮಕ್ಕಳು ಆದರೆ ಆಗಲಿಲ್ಲ ಅಂದರೆ ಇಲ್ಲ, ಯಾಕಂದ್ರೆ ನಾವು ಫೈನಾನ್ಸಿಯಲಿ ಅಷ್ಟಿಲ್ಲ, ತಗೊಳ್ಳೋದು ಅಸಾಧ್ಯ ಅಂತಲೇ ಹೇಳಿದ್ದು ನಾನು. ಅವರು ಇಲ್ಲ ನೋಡು, ಯಾಕಂದ್ರೆ ಏಜ್ ಆತಂದ್ರೆ ಏನು ಮಾಡೋಕ್ಕಾಗಂಗಿಲ್ಲ ಅಂತಂದ್ರೆ ನಾನು ನೇರ ಇಲ್ಲ ಇಲ್ಲ ಮೇಡಮ್, ನಂಗೆ IVF ತಗೊಳ್ಳೋ ಅಷ್ಟು ಶಕ್ತಿ ನಂಗೆ ದೇವ್ರು ಕೊಟ್ಟಿಲ್ಲ, ಅದು ಅಸಾಧ್ಯ ಅಂತಲೇ ಹೇಳಿದೆ ನಾನು. ಮತ್ತು 2nd day ಹೋದಾಗೂ ಅವರು ಅದನ್ನು ಹೇಳಿದರು IVF. ಬೇಜಾರಾಕೈತಿ, ಯಾಕಂದ್ರೆ ನಮ್ಮ ಒಳ್ಳೇದು ಹೇಳ್ತಾರೆ ಅವರು ಕೆಟ್ಟದಂತೆಲ್ಲ, ಬಟ್ ನಮ್ಮ ಸ್ಥಿತಿ ಹೆಂಗಿರ್ತೈತೆ ಅನ್ನೋದು ನಮ್ಗೆ ಗೊತ್ತಿರ್ತೈತಲ್ಲ. ನಾವು ಏನಾದರೂ ಈಗ IVF ಎಷ್ಟು ಅಂತಂದ್ರೆ 1,50,000 ರೂಪಾಯಿ ನಾನು ಹೇಳಿದ್ದಲ್ಲ, ಮತ್ತು ಎಗ್ ಡೊನೇಟ್ ಆಗಿ ತೊಗೊಂಡ್ವಿ ಅಂದ್ರೆ ಇನ್ನೂ ಸ್ವಲ್ಪ ಕಾಸ್ಟ್ಲಿ ಆಗ್ಬೋದೇನೋ, ಈಗೆಲ್ಲ ತುಟ್ಟಿನಲ್ಲ ಇದು ಟ್ರೀಟ್ಮೆಂಟ್ ತೊಗೊಂಡ್ರೆ ಗೊತ್ತಿರ್ತೈತಿ. ಮತ್ತು 5-6 ಲಕ್ಷ ರೂಪಾಯಿ ಯಾಕಂತಂದ್ರೆ ನಾವು ಕನ್ಸೀವ್ ಆದ್ರೆ ಡಿಲಿವರಿ ಆಗುವವರೆಗೂ 5-6 ಲಕ್ಷ ರೂಪಾಯಿ ಬರ್ತೈತೆ. ಅದು ನನಗೆ ನನ್ನ ಸಬ್ಸ್ಕ್ರೈಬರ್ಸ್ ಕೆಲವೊಂದಿಷ್ಟು ಹೇಳಿರೋ ಪ್ರಕಾರ, ನನ್ನ ಫ್ರೆಂಡ್ಸ್ ಹೇಳಿರೋ ಪ್ರಕಾರ
ಮತ್ತು ಒಂದು ವೇಳೆ ಏನು ಹಾಕ್ಯದ ಅಂತಂದರೆ ಈಗ 150,000 ರೂಪಾಯಿ ನಾವು ಇದು ಸ್ಟಾರ್ಟಿಂಗ್ ನಾನು ಹೇಳಿರೋದು ಎಲ್ಲ ಒಂದು ತಿಂಗಳದ್ದು. ಒಂದು ವೇಳೆ ಅದು ಏನೋ ಸಕ್ಸಸ್ ಆಗಿ ನಮ್ಮ ಹಣೆ ಬರ್ದಲ್ಲಿ IVF ತೊಗೊಂಡು ನಮ್ಮ ಮಕ್ಕಳು ಮಾಡ್ಕೋಬೇಕು ಹಣೆ ಬರ್ದಲ್ಲಿತ್ತಂದ್ರೆ ಅದು ಅದು ಫಸ್ಟ್ ಟ್ರೀಟ್ಮೆಂಟೆಲ್ಲ ಸಕ್ಸಸ್ ಆತಂದ್ರೆ ಅದೃಷ್ಟವಂತರು. ಮತ್ತು ಸಕ್ಸಸ್ ಆಗಲಿಲ್ಲ ಅಂತಂದ್ರೆ ಮನಸ್ಸು ಹೆಂಗಂದ್ರೆ ಹುಚ್ಚಿಡ್ದಂಗೆ ಆಗಿಬಿಡ್ತೈತಿ. ನಾನು IVF ತೊಗೊಂಡನ್ನ ತಲೆ ಕೆಟ್ಟವ್ರ ಥರ ಆಗಿಬಿಟ್ಟಿತ್ತು ಆಗಿಬಿಟ್ಟಿತ್ತು ನಂದು ಫೇಲ್ ಆಗಿ ಆಗಿ. ಇಲ್ಲ ಫಸ್ಟ್ನೇದು ಫೇಲ್ ಆಯ್ತು, ಸೆಕೆಂಡ್ ಆದರೂ ಸಕ್ಸಸ್ ಆಗ್ಬೋದು ಅನ್ನೋ ಗೊಂದಲ ನಮ್ಮ ಮನಸ್ಸಲ್ಲಿ ಸೃಷ್ಟಿ ಆಕೈತಿ. ಇಲ್ಲ ಏನಾದರೂ ಮಾಡಬೇಕು, ಹಿಂಗಾದರೂ ಮಾಡಬೇಕು, ಮತ್ತು ಸೆಕೆಂಡ್ ಅದನ್ನು ಟ್ರೈ ಮಾಡಬೇಕು ಅನ್ನೋ ಏನು ಮನಸ್ಸು ಚಡಪಡಿಸ್ತೈತಿ. ಆವಾಗ ಏನಕ್ಕೆ ತಂದು ಸೆಕೆಂಡ್ ತೊಗೊಳ್ಳೋಂಥ ಸ್ಥಿತಿ ಇಲ್ಲಂತೂ ಇಲ್ಲ. ಒಂದು ಸಲ ಹೆಂಗೋ ಏನೋ ಕಷ್ಟಪಟ್ಟು 150,000 ರೂಪಾಯಿ ಅಂತಂದ್ರೆ ತೊಗೋಬೋದು. ಯಾಕಂದ್ರೆ ಅದು ಮುಂದೆ ಏನಕ್ಕೆ ಅಂದ್ರೆ ಸಕ್ಸಸ್ ಆತಂದ್ರೆ ಡಾಕ್ಟರ್ಸ್ ಹೆಂಗೆ ಹೇಳ್ತಾರ ಅದರ ಪ್ರಕಾರವಾಗಿ ನಾವು ಕೇಳ್ಕೋಬೇಕು, ಕೇಳ್ಕೊತ ನಾವು ಹೋಗ್ಬೇಕು. ಒಂದು ಚೂರು ಅವ್ರು ಹೇಳಿರೋದು ಒಂದು ಎಷ್ಟು ಅದು ಒಂದು ಕೂದಲೆಲೆ ಎಷ್ಟು ಮಿಸ್ ಆತಂದ್ರೆ ನಮ್ಮ ಮಗು ನಮ್ಮ ಕೈ ಸೇರಂಗೆ ಇಲ್ಲ. ನಾವು ಅದನ್ನು ಅದಕ್ಕೆ ಲಾಲಿ ಹಾಡಕ್ಕೂ ಆಗಂಗಿಲ್ಲ, ಇದೇ ಹಾಲ ಕುಡ್ಸಕ್ಕೂ ಆಗಂಗಿಲ್ಲ. ನೀವೆಲ್ಲರೂ ಹೇಳ್ತಿರ್ತಿರಲ್ಲ ಇಲ್ಲ ಬೆಂಗಳೂರಲ್ಲಿ ಅಲ್ಲಿ ಇಲ್ಲಿ ಅಂತೇಳಿ. ಯಾಕಂದ್ರೆ ನಿಮ್ಗೆ ಗೊತ್ತ ರೆಗ್ಯುಲರ್ ವಿಡಿಯೋ ನೋಡೋರಿಗೆ ಕಾರ್ ಐತಿ, ಕಾರ್ ಮಾರಿದ್ರೂ ನಾವು ಅಷ್ಟೊಂದು ಸಂಪಾದನೆ ಮಾಡೋಕ್ಕಾಗಂಗಿಲ್ಲ. ಇರೋದು ಸ್ವಲ್ಪ ಗೋಲ್ಡ್ ಮಾರಿದ್ರೂ ನಾವು ಅಷ್ಟೊಂದು ದುಡ್ಡನ್ನು ಕೊಡ್ಸೋಕ್ಕಾಗಂಗಿಲ್ಲ. ಮತ್ತೇನಾದರೂ ನಾವು ಬಿಸ್ನೆಸ್ ಮಾಡಿ ಅದು ಇದು ಅಂತಂದ್ರೆ ಅದು ಅಸಾಧ್ಯ. ಹೊಲದಲ್ಲಿ ಏನಾದರೂ ಬರ್ತೈತಂದ್ರೆ ಅದೂ ಇಲ್ಲ. ಮತ್ತು ಹೊಲ ಇದೆಯಲ್ಲಪ್ಪ, ನಾನು ಯಾವಾಗಂತ ಯೂಟ್ಯೂಬರ್ ಆಗಕ್ಕಿಂತ ಮುಂಚೆ ನಾನು ನಮ್ಮ ಮನೆಯವ್ರಿಗೆ ಹೇಳಿದೆ ಇಲ್ಲ ನಾವು ಹೊಲದ ಮ್ಯಾಗೆ ಲೋನ್ ತಕ್ಕೊಳ್ಳೋಣ, ತಕ್ಕೊಂಡು ನನ್ನ ಟ್ರೀಟ್ಮೆಂಟ್ ತಗೋತೀನಿ ಅಂತೇಳಿ ನಮ್ಮ ಮನೆಯವ್ರ ಜೊತೆ ಜಗಳ ಮಾಡಿದೆ ನಾನು. ಆದರೆ ಏನು ಮಾಡೋದು, ಅದು ನಮ್ಮ ಹೆಸರಲ್ಲೇ ಇಲ್ಲ, ಇನ್ನೊಬ್ರಿಗೆ ಮಕ್ಕಳಾಗ್ಯಾವ ಅಂತೇಳಿ ನಮಗೆ ಸಿಗಬೇಕಾಗಿರೋ ಆಸ್ತಿನೂ ಸಹಿತ ನಮ್ಗೆ ಸಿಗೋಲ್ತ. ಅದರಿಂದಾದರೂ ನಾವು ಲೋನ್ ತಕ್ಕೊಂಡು ಏನಾದರೂ ಟ್ರೀಟ್ಮೆಂಟ್ ತೊಗೋಬೇಕಂತಂದ್ರೆ ಅದು ಸಾಧ್ಯ ಆಗೋಲ್ತ. ಎಲ್ಲರಿಗೂ ನನ್ನ ಮ್ಯಾಗ ಆ ವಿಷಯದೆಲ್ಲ ಪ್ರೀತಿ ಐತಿ, ಕಾಳಜಿ ಐತಿ, ಎಲ್ಲ ಐತಿ. ಆದರೆ ಏನು ಮಾಡೋದು ಹೇಳ್ರಿ, ನಮ್ಮ ಬ್ಯಾಡ್ ಲಕ್ ಯಾಕಂದ್ರೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಇಲ್ಲಿ ನಂದಷ್ಟೇ ಅಲ್ಲ, ಎಷ್ಟೊಂದು ಹೆಣ್ಮಕ್ಳಿಗೆ ನಾನಿನ್ನೂ ಇಷ್ಟೆಲ್ಲ ಟ್ರೀಟ್ಮೆಂಟೆಲ್ಲ ತೊಗೊಂಡೇನಿ, ಎಷ್ಟೆಲ್ಲ ಪ್ರಯತ್ನ ಪಟ್ಟೇನಿ, ಅದು ಸಕ್ಸಸ್ ಆಗಲಿಲ್ಲ ಅನ್ ಕೆಲವೊಂದು ಸಲ ಅನಿಸ್ತೈತಿ. ಹೆಂಗಂತಂದ್ರೆ ದೇವ್ರು ಕೆಲವ್ರು ಕಷ್ಟಪಡಲಾರ್ದ ಮಕ್ಕಳನ್ನ ಕೊಡ್ತಾರಲ್ಲಪ್ಪ, ಎಂತೆಂಥವ್ರಿಗೆ ಮಕ್ಕಳನ್ನ ಕೊಡ್ತಾರೆ ನಮ್ಮಂಥವ್ರಿಗೆ ಯಾಕೆ ಕೊಡೋಂಗಿಲ್ಲ ಅಂತೇಳಿ ರೀಸೆಂಟಾಗಿ ಒಬ್ರು ಕೂಡ ಮಾತಾಡೀನಿ ನಾನು. ಏನಂತಂದ್ರೆ ಗೊತ್ತಿಲ್ಲದೆ ಇರೋ ಜನ್ಮದಲ್ಲಿ ಮಾಡಿರೋ ಪಾಪನ ದೇವರ ಈ ಜನ್ಮದಲ್ಲಿ ಇಷ್ಟೊಂದು ಕ್ರೂರವಾಗಿ ಸಾಯಿಸ್ತಾನಲ್ಲ, ಅದನ್ನು ತಡ್ಕೊಳಕ್ಕೆ ಆಗಂಗಿಲ್ಲ. ಯಾಕಂದ್ರೆ ನಾವು ಏನೋ ಪಾಪ ಕರ್ಮಗಳು ಮಾಡಲಿ, ಈಗ ಪಾಪ ಕರ್ಮ ಮಾಡಿದಂದ್ರೆ ಅದನ್ನು ಈ ಜನ್ಮದಲ್ಲೇ ಅನುಭವಿಸ್ಬೇಕು. ನಾನು ಪ್ರತಿದಿನ ಪೂಜೆ ಮಾಡಬೇಕಾದ್ರೆ ದೇವ್ರ ಹತ್ರ ಅಳ್ದನ್ನ ಕೇಳ್ಕೊಳ್ಳೋದು ಏನಂತಂದ್ರೆ ಈ ಜನ್ಮದಲ್ಲಿ ನಾವು ಏನು ಪಾಪ ಮಾಡಿಲ್ಲ, ಹುಟ್ಟದಾಗಿನಿಂದ ಇಲ್ಲಿವರೆಗೂನು ಯಾರಿಗೇನು ಕೆಟ್ಟದ್ದು ಬಯಸಿಲ್ಲ, ಇವ್ರ ಜೊತೆ ಜಗಳ ಇಲ್ಲ, ಕೊಲೆ ಮಾಡಿಲ್ಲ, ಸುಲಿಗೆ ಮಾಡಿಲ್ಲ, ಮೋಸ ಮಾಡಿಲ್ಲ, ವಂಚನೆ ಮಾಡಿಲ್ಲ, ನಾನಾಗಲಿ ನಮ್ಮ ಮನೆಯವರಾಗಲಿ. ಆದರೂ ಯಾಕಿಂತ ಶಿಕ್ಷೆ ಯಾವುದೋ ಜನ್ಮದಾಗ ಮಾಡಿರೋ ಶಿಕ್ಷೆ ಈ ಜನ್ಮದಾಗ ಯಾಕಪ್ಪ ದೇವರೇ, ಏನೋ ಕೊಡ್ತಿ ನಾವು ಈಗ ಪಾಪ ಮಾಡಿರ್ತೇವೆ ಅದನ್ನು ಅದ ಜನ್ಮದಾಗ ಕೊಟ್ಟು ಮುಗಿಸ್ಬಿಡು, ಮುಂದಿನ ಜನ್ಮ ಕೊಯ್ಬೇಡ ಅಂತಲೇ ಕೇಳ್ಕೊಳ್ಳೋದು ಅವರು. ಸೇಮ್ ನನ್ನ ಪ್ರಾಬ್ಲಮ್ ಅವ್ರಿಗೂ, ಅವರು ಹಂಗೆ ಅಂದರು ಪಾಪ ಏನು ಮಾಡೋಕ್ಕಂಗಿಲ್ಲ. ಎಷ್ಟೊಂದು ಹೆಣ್ಮಕ್ಳ ಫೀಲಿಂಗ್ನ ಶೇರ್ ಮಾಡ್ಕೋತಾರ, ನನಗೊಂದು ಪ್ಲಾಟ್ಫಾರ್ಮ್ ಐತಿ ಸೋಷಿಯಲ್ ಮೀಡ್ಯಾದಲ್ಲಿ, ಏನೋ ಬೇಜಾರಾದ್ರೆ ದುಃಖ ಆದ್ರೆ ನಿಮ್ಮ ಮುಂದೆ ಹೇಳ್ಕೊಳಕ್ಕೆ. ನೀವು ಹೇಳ್ತಿರ್ತಿರಲ್ಲ ಅಲ್ಲಿ ಟ್ರೀಟ್ಮೆಂಟ್ ತೊಗೊರಿ, ಇಲ್ಲಿ ಟ್ರೀಟ್ಮೆಂಟ್ ತೊಗೊರಿ ಅಂತೇಳಿ. ಇನ್ನೊಂದು ಏನಂತಂದರೆ ನಾನು ಒಂದು ಸಲ IVF ತೊಗೋಬೋದು, ನಾನು ಹೇಳಿದ್ನೆಲ್ಲ 150,000 ರೂಪಾಯಿ ನಾವು ಹೆಂಗೋ ಅರೇಂಜ್ ಮಾಡ್ಬೋದು, ಕೊಡಿಸ್ಬೋದು. ಈಗ ಹೆಂಗಾಕೈತಂದ್ರೆ ಒಂದು 2 ತಿಂಗಳ ನಂದು ಯೂಟ್ಯೂಬ್ ಪೇಮೆಂಟ್ ಬಂದಿರ್ತಲ್ಲ ಅದನ್ನು ತೆಗೆದಿಟ್ಟಿರ್ತೇವೆ, ತೆಗೆದಿಟ್ಟರೆ ಅದೇನಕ್ಕೆ ಅಂತಂದ್ರೆ ಮತ್ತೇನೋ ಒಂದು ಆಗಿಬಿಡ್ತೈತಿ. ಈಗ ಫಸ್ಟ್ನಿಂದ ಮಿಸ್ಕರೇಜ್ ಆಯಿತು, ಸೆಕೆಂಡ್ದು ಏನಾಯ್ತು ಅಂತಂದ್ರೆ ಅದು ಪಾಸಿಟಿವ್ ಬಂತು, ಬಟ್ ಆ ಟೆಸ್ಟು ಈ ಟೆಸ್ಟು ಅಂತೇಳಿ ಮತ್ತು ಅದು ಕುಡಿಟ್ಟಿದ್ರೆ ಹೋಗ್ಕೆಲ್ಲ ಮತ್ತೆ ಎಲ್ಲೋಕ್ಕಿದ್ದು ಮತ್ತು ಅದು ಆಕ್ಮೆ ಹೋಗ್ಬಿಡ್ತೈತಿ. ಅದು ಈ ಕಡೆ ಮಕ್ಕಳು ಆಗಲ್ಲೋ ದುಡಿನಿಂದ ಈ ಕಡೆ ನೆಮ್ಮದಿನ ಸಿಗಲ್ತು, ಹಂಗಾಗ್ಬಿಟ್ಟೈತಿ. ಹಾಗಾಗಿ ಯಾವ ಟ್ರೀಟ್ಮೆಂಟ್ ತೊಗೊಳ್ಳೋಂಥ ಸ್ಥಿತಿಯಲ್ಲಿಲ್ಲ. ಯಾಕಂದರೆ -0.9 ಏನಂತಂದರೆ ನನ್ನ ಬಾಡಿಗೆ ಯಾವ ಮೆಡಿಷನ್ನು ಆಗಿ ಬರಲ್ಲ. ಮಿಸ್ಕ್ಯಾರೇಜ್ ಆದ 1 ಮಂತ್ ನನಗೆ ಪೀರಿಯಡ್ ಆಗಲಿಲ್ಲ. ನಾನು ಅಂದ್ಕೊಂಡಿದ್ನಿ ಇಲ್ಲ ನಾನು ಅದು ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಅಂತಂದ್ರೆ ನೀವು ಸರಿ ಆಯಿತು ಅಂತ ಹಂಗೆ ಅಂದ್ಕೊಂಡಿದ್ದೆ. ನಾನು ಕರೆ ಹೇಳ್ಬೇಕಂದ್ರೆ 2nd ಮಂತ್ ನನಗೆ ಬರೀ 2 ಡ್ರಾಪ್ ಅಂದರೆ 2 ಡ್ರಾಪ್ ನನಗೆ ಬ್ಲೀಡಿಂಗ್ ಆಯ್ತು.
ನಾನು ನನ್ನ ಫ್ರೆಂಡ್ ಮುಂದೆ ಶೇರ್ ಮಾಡ್ಕೊಂಡೆ, ಇಲ್ಲ ಹಿಂಗಾಗೈತೆ ಹಂಗಾರ ಏ ವೇಟ್ ಮಾಡು ಅಂಥೇಳಿ. ಇಲ್ಲದೆ ಇರೋ ಮಗುನ ಗರ್ಭ ಕೋಶದಲ್ಲಿ ಐತಿ ಅಂತೇಳಿ ಅನ್ಕೊಂಡು ಜೀವನ ಮಾಡಿನಲ್ಲ, ಅದನ್ನ ನೆನೆಸ್ಕೊಂಡ್ರ ಯಪ್ಪ ಈ ದೇವ್ರೆ ಈ ನರಕ ಯಾತನ ಯಾವ ಶತ್ರುಗೂ ಬೇಡ ಅಂತ ಅನ್ಸ್ತು. ಹಾಸ್ಪಿಟಲ್ಗೆ ಹೋಗಿ ಚೆಕ್ ಮಾಡಿಸಿದಾಗ ಗೊತ್ತಾಯಿತು ಅದು ಎರಡು ಡ್ರಾಪ್ ಏನು ಬ್ಲೀಡಿಂಗ್ ಆಗಿತ್ತಲ್ಲ ಅದು ಒಂದೇ ದಿನ, ಮತ್ತು ಎರಡು ಡ್ರಾಪ್ ಆಗಿತ್ತು. ಅಲ್ಲಿ ಚೆಕ್ ಮಾಡಿಸಿದ್ರೆ ಎರಡು ಎಗ್ ರಿಲೀಸ್ ಆಗಿದ್ದು. ಆಮಂತ ನಾನು ಟ್ರೀಟ್ಮೆಂಟ್ ತೊಗೋಬಾರ್ದಿತ್ತು ಅಂತ ಅನಿಸ್ತು. ಟ್ರೀಟ್ಮೆಂಟ್ ಅಂತಂದ್ರೆ ನಾನು ಬ್ಯಾಡ್ ಅಂತಾನೆ ಮೇಡಮ್ರಿಗೆ, ನನಗೆ ಯಾವುದೇ ಗುಳಿಗಿನ ತೊಗೋಬಾರ್ದು ಅಂತಂದ್ರೆ ಡಿಸೈಡ್ ಮಾಡಿಬಿಟ್ಟೇನೆ. ಯಾಕಂದ್ರೆ ನನ್ನ ಬಾಡಿ ಮೆಡಿಷನ್ ಆಗಿಬರಲ್ಲ ಇಲ್ಲಿ, ನಾನು ಇದ ಬೆಳಗಾವಿಂದ ತೊಗೊಳ್ತಿದ್ನಲ್ಲ ಅವು ಬಾಡಿ ನಂದು ಮೊದಲು ಹೀಟ್ ಬಾಡಿ ಮತ್ತೆ ಜಾಸ್ತಿ ಹೀಟ್ ಆಗತ್ತಂತ ಹೇಳಿದೆ ನಾನು ಅವ್ರಿಗೆ ಹೇಳದಿಂದ. ಇಲ್ಲ ರುಕ್ಮಿಣಿ, ನಾನು ಬಾಡಿ ಹೀಟ್ ಆಗದೆ ಇರೋವಂಥ ಟ್ಯಾಬ್ಲೆಟ್ನ ಕೊಡ್ತೇನೆ ಅಂಥೇಳಿ ಅವರು ಎಷ್ಟಕ್ಕೊಂದ ಟ್ಯಾಬ್ಲೆಟ್ ಕೊಟ್ಟರು. ಆ ಟ್ಯಾಬ್ಲೆಟ್ ತೊಗೊಂಡಿಂದ ಸೆಕೆಂಡ್ ಮಂತ್ ನಾನು ಎಷ್ಟು 1 ರೂಪಾಯಲ್ಲಿ 4ನೇ ಭಾಗದಷ್ಟು ಹೇರ್ ಫುಲ್ಲು ಉದುರಿದು ನಾನು. ಆವಾಗ ಅನ್ನಿಸ್ತು ನನಗೆ ನಾನು ಯಾವ ಟ್ರೀಟ್ಮೆಂಟು ಯಾವ ಮೆಡಿಷನ್ ತೊಗೊಂಡ್ರು ಏನು ಯೂಸ್ ಇಲ್ಲ, ತೊಗೋಬಾರದು, ಸುಮ್ಮನೆ ದುಡ್ಡು ವೇಸ್ಟು, ಟೈಮ್ ವೇಸ್ಟು, ನೆಮ್ಮದಿ ಹಾಳು. ಮತ್ತು ಇನ್ನೊಂದು, ನಾವು ಯಾವ ಟ್ರೀಟ್ಮೆಂಟ್ ತೊಗೊಳ್ಳ ನಾರ್ಮಲ್ ನಮ್ಮ ಡೈಲಿ ರುಟೀನ ನಾವು ಮಾಡ್ಕೊತಾ ಹೋದ್ರೆ ಯಾವ ಟೆನ್ಷನ್ ಇರೋಂಗಿಲ್ಲ, ಏನಿಲ್ಲ, ಸುಮ್ಮನೆ ಅದನ್ನು ಮರೆತು ಹೆಂಗೋ ಜೀವನ ನಡೆಸ್ತಿರ್ತೆ. ಟ್ರೀಟ್ಮೆಂಟ್ ಏನು ತೊಗೋತಿರ್ತೇಲ್ಲ ಅವು ಜಾಸ್ತಿ ಮನಸ್ಸಿನ ಮ್ಯಾಗ ಒತ್ತಡ ಬೀಳ್ತೈತೆ ಪರ್ಸ್ನಲಿ ನನಗೆ. ಹಾಗಾಗಿ ಅವತ್ತ ಡಿಸೈಡ್ ಮಾಡಿಬಿಟ್ಟೆ ನಾನು ಯಾವುದು ತೊಗೋಬಾರ್ದಂತೆ, ಹೋಗಲೇಬಾರ್ದಂತ ಅಂದ್ಕೊಂಡಿದ್ನಿ. ಮತ್ತು ಈ ಮಂತ್ ಹೋದ ಮಂತ್ ಮತ್ತು ನನಗೆ ದವಾಖಾನಿಗೆ ಹೋಗೋ ಅಂತ ಕೆಟ್ಟ ಪರಿಸ್ಥಿತಿ ಬಂತು ನಂದು. ಮತ್ತು ಹೋಗಿದ್ವಿ, ಮತ್ತು ಬ್ಲಡ್ ಟೆಸ್ಟು, ಆ ಚೆಕಪ್ಪು, ಈ ಚೆಕಪ್ಪು ಎಲ್ಲ ಮಾಡಿಸ್ಕೊಡ್ದ, ಮತ್ತೆ ಇರೋ ಬರೋ ದುಡ್ಡೆಲ್ಲ ಅಲ್ಲೇ ಸುರಿವಿ ಬಂದೀವಿ. ಹಾಗಾಗಿ ಐ ವಿ ಎಫ್ ತೊಗೋಬೇಕಾದ್ರೆ 5-6 ಲಕ್ಷ ಬೇಕು. ಅಷ್ಟೊಂದು ದುಡ್ಡು ನಮ್ಮ ಹತ್ರ ಇಲ್ಲ. ಅಷ್ಟೊಂದು ದುಡ್ಡು ಸಂಪಾದನೆ ಮಾಡಬೇಕಾದ್ರೆ ಎಷ್ಟು ವರ್ಷ ಆಕೈತೆ ಗೊತ್ತಿಲ್ಲ. ಅಷ್ಟೊತ್ತಾಗಲೇ ಏಜ್ ಮುಗಿದು ಹೋಗ್ಬಿಟ್ಟಿರ್ತೈತಿ, ಏನು ಮಾಡೋಕ್ಕಾಗಂಗಿಲ್ಲ ನೋಡ್ರಿ. ಅದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರ ಹಣೆ ಬರೋನೋ ದುರಾದೃಷ್ಟನೋ ಗೊತ್ತಿಲ್ಲ. ಈ ಕಡೆ ಒಂದು ಕಡೆ ದುಡ್ಡಿನ ಸಮಸ್ಯೆ, ಇನ್ನೊಂದು ಕಡೆ ಮಕ್ಕಳಾಗಲ್ಲ ಅನ್ನೋ ಸಮಸ್ಯೆ, ಮತ್ತೊಂದು ಕಡೆ ಏಜ್ ಆಗಾಕತೈತಿಲ್ಲ. ತಿಂಗಳ ದಿನ ಕಳೆದಂಗೆ ಎಷ್ಟೊಂದು ಬೇಜಾರಾಕೈತಂತಂದ್ರೆ ಏಜ್ ಆದರೆ ಈಗಿನ ಕಾಲದಲ್ಲಿ ಭಾಳ ಅಂದ್ರೆ ಭಾಳ ಕಷ್ಟ ಮಕ್ಕಳು ಮಾಡ್ಕೊಳ್ಳೋದು. ನನಗೆ ಇಲ್ಲೇ ಬಾಗಲಕೋಟೆಯವರು ಒಬ್ಬರು ರೀಸೆಂಟಾಗಿ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಹಾಕಿದ್ರು, ಏಜ್ ಬಂದರೆ 25 AMH. ನನಗೆ ನೋಡಿ ಆಶ್ಚರ್ಯ ಆಯಿತು, 0.4 ಲೆವೆಲ್. ಎಷ್ಟು ಬೇಜಾರ ತೊಗೋತು ನನಗೆ ದೇವ್ರ ಮ್ಯಾಗ ಒಂದು ಸೆಕೆಂಡ. ಏಜ್ 25, ಅವ್ರ ಇದಕ್ಕಿರಬೇಕಾಗಿರೋ AMH ಲೆವೆಲ್ ಇಲ್ಲ, ಬೇಜಾರು ಮಾಡ್ಕೊಂಡವ್ರು. ನಾನು ಇನ್ನೊಂದು ಏನು, ಯಾರ್ಯಾದರೂ ಮಕ್ಕಳಿಗೋಸ್ಕರ ಟ್ರೈ ಮಾಡೋಕ್ಕಿದ್ರೆ ನಿಮ್ಮ ದೇವ್ರ ಮ್ಯಾಗ ನಂಬಿಕೆ ಇತ್ತಂದ್ರೆ ನೀವು ಎಲ್ಲಾದರೂ ಹಿಂಗೆ ಹೇಳ್ತಿರ್ತಾರಲ್ಲ ದೇವಸ್ಥಾನಕ್ಕೆ ಹೋಗ್ರಿ, ದವಾಖಾನೆಗೆ ಹೋಗಬೇಡ್ರಿ. ನನ್ನ ಪ್ರಕಾರ ನಾನೀಗ ಎಷ್ಟೊಂದು ದುಡ್ಡು ಸುರಿದೇನಂತಂದ್ರೆ ಬೆಳಗಾವಿ ಆಸ್ಪತ್ರೆಗೆ, ಯಪ್ಪ ಅದನ್ನ ನೆನೆಸ್ಕೊಂಡ್ರೆ ನಾನು ಮನಸ್ಸು ಭಾರ ಆಕೈತಿ, ಏನು ಮಾಡೋಕ್ಕಾಗಂಗಿಲ್ಲ. ಯಾಕಂದ್ರೆ ನಮಗೆ ಮೊದಲು ಫೈನಾನ್ಸಿಯಲಿ ಇರೋಂಗಿಲ್ಲ, ಇರೋ ಬರೋದಷ್ಟು ದುಡ್ಡನ್ನು ಇಟ್ಕೊಂಡು ನಾವು ಜೀವನ ಮಾಡ್ತಿರ್ತೇವೆ. ಹಾಗಾಗಿ ಮತ್ತು ಫೈನಾನ್ಸಿಯಲ್ ಚಲೋ ಇದ್ರಂದ್ರೆ ನೀವು IVF ಮತ್ತು IOF ತೊಗೋಬೋದು. ಫೈನಾನ್ಸಿಯಲ್ ಚಲೋ ಇದ್ರೆ ತೊಗೋರಿ, ಒಂದು ಫೈನಾನ್ಸಿಯಲ್ ಚಲೋ ಇದ್ರೂ ಕೂಡ ನೀವು. ನಾನು ಹೇಳೋದೇನಂತಂದ್ರೆ ದೇವಸ್ಥಾನಕ್ಕೆ ನಡ್ಕೊಳ್ಳೋದು ಬೆಸ್ಟ್ ಅನ್ಕೋದೆ ನಾನು. ಯಾಕಂದ್ರೆ ಡಾಕ್ಟರ್ಸ್ ಏನೋ ಮಾಡಿದ್ರು ಅವರು ದೇವ್ರ ಹೆಸರಿನ ಮ್ಯಾಗನ ಮಾಡ್ತಾರೆ. ಕೆಲವರಿಗೆ ಟ್ರೀಟ್ಮೆಂಟಿಂದ ನಮ್ಮ ಮಕ್ಕಳು ಹಾಕಾವು, ಇನ್ನು ಕೆಲವರಿಗೆ ದೇವಸ್ಥಾನಕ್ಕೆ ಹೋದಿಂದ ನಮ್ಮ ಮಕ್ಕಳು ಹಾಕಾವು. ಟ್ರೈ ಮಾಡಿರಿ, ಎಲ್ಲನೂ ಟ್ರೈ ಮಾಡಿರಿ. ನಾನು IVF ಅಂದರೂ ತೊಗೊಳ್ಳೋಂಥ ಸ್ಥಿತಿಯಲ್ಲಂತೂ ಇಲ್ಲ, ಎಲ್ಲಿಯಾದ್ರೂ ಲೋಕಲ್ಲಾಗಲಿ ಬೆಂಗಳೂರು ಅಲ್ಲಿ ಇಲ್ಲಿ ಎಲ್ಲಾದ್ರೂ ತೊಗೊಳ್ಳೋಂಥ ಸ್ಥಿತಿಯಲ್ಲಿಲ್ಲ. ಯಾಕಂದ್ರೆ ನಾನು ಹೇಳಿದ್ನಲ್ಲ, ಇರೋಬ್ಬರೋ ಗೋಲ್ಡ್ ಮಾಡಿದ್ರು ನಾವು ಮಾರಿದರೂ ಸಹಿತ ಅಷ್ಟೊಂದು ದುಡ್ಡನ್ನು ಸಂಪಾದನೆ ಅಷ್ಟೊಂದು ದುಡ್ಡನ್ನು ಕೊಡ್ಸೋಕ್ಕಾಗಂಗಿಲ್ಲ. ನಮ್ಗೆ 1 ತಿಂಗಳಿಗೆ 1,50,000 ರೂಪಾಯಿ ಬೇಕು. ಭಾಳ ಇದ್ರೆ ಟ್ರೀಟ್ಮೆಂಟ್ ಕಂಟಿನ್ಯೂ ಇರ್ತೈತಲ್ಲ ನಮ್ಗೆ, ಹಂಗೆ ದುಡ್ಡು ದಿನಕ್ಕೆ ದಿನ ದುಡ್ಡು ಜಾಸ್ತಿ ಹಾಕೊತಾರೆ, ಹೋಗಿ ದುಡ್ಡು ಬೇಕಾಕೊಂತಾರೆ ಹೋಗ್ತೈತಿ. ಹಾಗಾಗಿ ಈಗ ಏನೋ 1 ಲಕ್ಷ ಐತಿ, 2 ಲಕ್ಷ ಐತಿ, ನಾವು ಟ್ರೀಟ್ಮೆಂಟ್ ತೊಗೊಂಡ್ರೆ ಆಯ್ತು ಅಂತ ತೊಗೊಂಡು ಒಂದು ರಿಕಾರ್ಟ್. ನೆಕ್ಸ್ಟ್ ಏನಕ್ಕೈತಂದ್ರೆ ನಾನು ಹೇಳಿದ್ನಲ್ಲ, ನಮ್ಮ ಹೆಸರಲ್ಲಿ ಮನೇನೂ ಇಲ್ಲ, ಹೊಲನೂ ಇಲ್ಲ, ಅದ್ರ ಮೇಲೆ ಲೋನ್ ತೊಗೊಂಡು ನಾವು ತೋರಿಸ್ಕೊಂಡೇವು ಅಂತಂದ್ರೆ. ಮತ್ತು ಬೇರೆ ಯಾವುದಾದ್ರೂ ಉದ್ಯೋಗ ಮಾಡ್ಯಾವ ಅಂತಂದ್ರೂ ಅದು ಅಸಾಧ್ಯ ನಮ್ಮಿಂದ. ಹಾಗಾಗಿ ಖಂಡಿತ ನಿಮ್ಮೆಲ್ಲರ ಪ್ರೀತಿ, ನಿಮ್ಮೆಲ್ಲರ ಬ್ಲೆಸ್ಸಿಂಗ್ ಬೇಕು ನನಗೆ. ಒಳ್ಳೆದಕ್ಕೈತನು ನಂಬಿಕೆ ಐತಿ, ನೋಡೋಣ ಏನಕ್ಕೈತೆ ಅಂತೇಳಿ. ಕೆಲವರು ಗೊಂದಲ ಕ್ಲಿಯರ್ ಆತ ಅಂತ ಅನ್ಕೋತೀನಿ. ಇವರು ಸುಮ್ಮನೆ ಅಷ್ಟಿಷ್ಟು ರೊಕ್ಕ ಹಾಳು ಮಾಡಲಾರ್ದು IVF ತೊಗೋಬೇಕಲ್ಲ ಅಂತೇಳಿ ಸಾಕಷ್ಟು ಮಂದಿ ಹೇಳಿದ್ರು. ಇನ್ನೊಂದು ಏನಂತಂದ್ರೆ IVF ಯಾರಾದರೂ ತೊಗೊಳಕ್ಕಾದಿದ್ರೆ ಅಂದ್ರೆ ಎಗ್ ನಿಮ್ಮ ಎಗ್ ಬಳಸ್ತಾರ ಎಲ್ಲ ಹೇಳ್ತಾರೆ ಅವ್ರು, ನಿಮ್ಮ ಎಗ್ ಬಳಸ್ತಾರ ಅಥವಾ AMH ಲೋ ಇತ್ತಂದ್ರೆ ಮಾತ್ರ ಬೇರೆಯವ್ರ ಎಗ್ ಮತ್ತು ಹಸ್ಬೆಂಡ್ ಸ್ಪರ್ಮ್ ತೊಗೊಂಡ ಇದನ್ನು ಮಾಡ್ತಾರೆ. ಅವರೆಲ್ಲರೂ ಏನಂತಾರೆ ಫೇಫ್ಸ್ ಎಲ್ಲ ಇರ್ತಾವೆ, ಅವ್ರ ಮ್ಯಾಗೆಲ್ಲ ಸಿಗ್ನೇಚರ್ ಮಾಡಿಸ್ಕೊಂಡಾರ ಮಾಡ್ತಾರೆ. ಹಂಗೆ ಮಾಡೋಂಗಿಲ್ಲ.
ಹೊಳಿ ಒಬ್ಬೊಬ್ರಿಗೆ ಹೆಂಗಂದ್ರೆ 4 ತಿಂಗಳು 5 ತಿಂಗಳು ಆದಿಂದ ಅಬರ್ಷನ್ ಆಗೋ ಚಾನ್ಸಸ್ ಇರ್ತೈತಿ. ಮತ್ತೆ ಇನ್ನೊಂದು ಏನಂತಾರೆ ಅಂದ್ರೆ ಡಾಕ್ಟರ್ಸ್ ಯಾರಾಗಲಿ ಅವ್ರ ಮೇಲೆ ಹಾಕ್ಕೊಳ್ಳಂಗಿಲ್ಲ, ಅವ್ರ ಪ್ರಯತ್ನ ಅವ್ರು ಮಾಡ್ತಿರ್ತಾರ. ಆಗೋದು ಬಿಡೋದು ಫಲಾನುಫಲ ಸಿಗೋದು ಬಿಡೋದು ನಮ್ಗೆ ನಮ್ಮ ಹಣೆ ಬರ ಮತ್ತೆ ಆ ದೇವರ ಇಚ್ಛೆ ಏನಿರ್ತೈತೆ ಹಂಗ ಆಗೋದು. ಏನೋ ಹೇಳ್ತಾರೆ ಅಂತಂದ್ರೆ ನನ್ಗೆ ನನ್ನ ಸಬ್ಸ್ಕ್ರೈಬರ್ಸ್ ಹೇಳಿರೋ ಪ್ರಕಾರ ಇಲ್ಲ, ಅದು ಈಗ ಎಗ್ಗಿನ ಹಾಕಿರ್ತಾರೆ, ಎಗ್ ಮತ್ತು ಗರ್ಭಕೋಶಕ್ಕೆ ಹಿಡ್ಕೋವಲ್ತದ, ನಾವೇನು ಮಾಡೋಕೆ ಆಗಂಗಿಲ್ಲ, ಮತ್ತೆ ಟ್ರೈ ಮಾಡಿರಿ ಅಂತ ಹೇಳ್ತಾರಂತೆ. ಯಾಕಂದ್ರೆ ಅವರು ಪ್ರಯತ್ನನ ಅವ್ರು ಮಾಡಿರ್ತಾರೆ. ಅಲ್ಲಿ ನಮ್ಮ ಒಳಗಿನ ಗರ್ಭಕೋಶ ಅದಕ್ಕೆ ಈಗ ನಾವೇನೋ ಈಗ ಈಗ ಒಂದು ಸ್ಕಿನ್ ಹಿಂಗೆ ಬಡದಿ ಅಂದ್ರೆ ಅದು ಹಿಂಗೆ ಬಡದಿ ಅಂದ್ರೆ ಹಂಗಂದ್ರೆ ಜೀವ ಇರ್ತೈತಿ, ಯಾಕಂದ್ರೆ ಊರಿದೈತಿ ನಮಗೆ ಅದು. ಮತ್ತು ಇಲ್ಲಿ ಬಡದ್ರೂ ಏನೂ ಆಗಲಿಲ್ಲ ಅಂತ ಅಂದ್ರೆ ಅಲ್ಲಿ ಜೀವ ಇಲ್ಲ ಅಂತ ಅರ್ಥ. ಹಾಗಾಗಿ ಏನಕ್ಕೆ ಅಂತ ಹೇಳಕ್ಕೆ ಬರಂಗಿಲ್ಲ. ನಾನು ಹೇಳೋದಿಷ್ಟ, ಫೈನಾನ್ಸಿಯಲ್ ಇದ್ದವ್ರ ತಗೊಳ್ಳಿ, ಇಲ್ಲದೆ ಇರೋರ ದೇವ್ರನ್ನ ನಂಬ್ರಿ, ದೇವ್ರ ಮ್ಯಾಗ ಭಾರ ಹಾಕಿ. ನಾನು ಎಷ್ಟೆಲ್ಲ ಪೂಜೆ ಉಪವಾಸ ಸಾಕಷ್ಟು ಮಾಡೇನಿ ನಾನು ಇಲ್ಲಿವರೆಗೂ. ನಾನು ಎಷ್ಟಂದ್ರೆ 15 ವರ್ಷದ ಸತತ ಪ್ರಯತ್ನ ಐತೆ ಎಲ್ಲ ವಿಷಯದಲ್ಲೂ. ನಂದು ಹಾಸ್ಪಿಟಲ್ ಆಗಲಿ ಎಲ್ಲೋ ಆಗಲಿ ಸಕ್ಸಸ್ ಅಂತೂ ಸಿಕ್ಕಿಲ್ಲ, ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ಏನಕ್ಕೆ ಅಂತೇಳಿ. ಯಾಕಂದ್ರೆ ನಾನು ಕರೆ ಹೇಳಬೇಕಂತ ನನಗೆ ಮಕ್ಕಳಕ್ಕ ಅವನು ನಂಬಿಕೆನೇ ಇರಲಿಲ್ಲ. ನನಗೆ 99% ನನಗೆ ನಂಬಿಕೆನೇ ಇರಲಿಲ್ಲ. ಆ ನಂಬಿಕೆನ ಆ ತಾಯಿ ಕೊಟ್ಟಳು ನನಗೆ. ನೋಡೋಣ, ಅದೊಂದು ಖುಷಿ ಐತೆ ನನಗೆ. ಈ ವರ್ಷದಲ್ಲಿ ಜಾಸ್ತಿ ನೋವು ಎಷ್ಟಂದ್ರೆ 99% ನೋವನ್ನು ಅನುಭವಿಸೋ ನಾನು. 1% ಖುಷಿ ಸಿಕ್ತು ನನಗೆ. ಆ ಖುಷಿ ನನಗೆ ನನ್ನ ಲೈಫಲ್ಲಿ ಯಾವತ್ತೂ ಜೀವ ಇರೋರಿಗೂ ಯಾವತ್ತೂ ಮರೆಯಲ್ಲ ನಾನು. ಅದೇನೋ ಕೆಟ್ಟದ್ದಾತು ಅದರಿಂದ ಆತ, ಆದ್ರೆ ಅದೊಂದು ಖುಷಿ. ಯಾಕಂದ್ರೆ ನಂಬಿಕೆನೇ ಇರಲಿಲ್ಲ ನನಗೆ. ಕರೆ ಹೇಳಬೇಕಂತಂದ್ರೆ ನಂಬಿಕೆ ಮೂಡ್ತಲ್ಲ ಅದು ಭಾಳ ಮನಸ್ಸಿಗೆ ಒಂದು ಧೈರ್ಯ ಕೊಡುತ್ತೆ. ನಾವು ಎಷ್ಟೋ ಪಾಸಿಟಿವ್ ಆಗಿ ಥಿಂಕ್ ಮಾಡಿದ್ರೂ ಅದು ಒಂದ್ಸಲ ನಾವು ಕನ್ಸೀವ್ ಆಗಲಿಲ್ಲ ಅಂತಂದ್ರೆ ನಂಬಿಕೆ ಇರೋಂಗಿಲ್ಲ. ನನ್ನ ಫ್ರೆಂಡ್ಸ್ ಸರ್ಕಲ್ ಎಲ್ಲರೂ ಹೇಳಿದ್ರು, ಇಷ್ಟು ದಿನ ಏನಾಗಿಲ್ಲ, ಇನ್ನು ಮುಂದೆ ಖಂಡಿತ ಆಕೈತಿ ಅಂತೇಳಿ. ಮತ್ತು ನೀವು ಅದೇ ಭರವಸೆನೆ ಕೊಡ್ರಿ, ಯಾಕೆ ಒಂದ್ಸಲ ಮಿಸ್ ಕ್ಯಾರೇಜ್ ಆದ್ರೆ ನೆಕ್ಸ್ಟ್ ಆಕೈದೆ ಅಂತೇಳಿ. ಮತ್ತು ನೀವು ಹಂಗೆ ಕಂಟಿನ್ಯೂ ಕೇಳ್ಕೊತಾನಿದ್ರಿ ಕಮೆಂಟಲ್ಲೇ. ಯಾಕಂದ್ರೆ ನಾವು ಎಷ್ಟಂದ್ರೆ ನಂಗೆ ಮತ್ತೆ ಮಿಸ್ ಕ್ಯಾರೇಜ್ ಆದ 3 ಮಂತ್ಗೆ ನನಗೆ ಕಿಟ್ಟಲ್ಲಿ ಚೆಕ್ ಮಾಡ್ಕೊಂಡಾಗ ಪಾಸಿಟಿವ್ ಬಂದಿದ್ದು. ನಾನು ಹೇಳೇನಿ ನಾನು ಪ್ರೆಗ್ನೆಂಟ್ ಅಲ್ಲ. ಅಷ್ಟು ಬಿಟ್ರೆ ಮತ್ತೇನು ಇಲ್ಲ ನೋಡ್ರಿ. ಯಾಕಂದ್ರೆ ದುಡ್ಡಿನ ಸಮಸ್ಯೆ ಹೇಳಿದ್ರೂ ಸಾಲಂಗಿಲ್ಲ. ದವಾಖಾನಿಗೆ ಎಷ್ಟು ರೊಕ್ಕ ಆದ್ರೂ ಸಾಲಂಗಿಲ್ಲ. ದವಾಖಾನಿಗೆ ಏನೋ ದುಡ್ಡನ್ನು ಹಾಕ್ತಿರ್ತಾರಲ್ಲ, ಟ್ರೀಟ್ಮೆಂಟ್ ತಗೋತಿರ್ತಾರಲ್ಲ ಮಕ್ಕಳಿಗೋಸ್ಕರ, ಭಾಳ ವರ್ಷದಿಂದ ಸತತ ಪ್ರಯತ್ನ ಮಾಡ್ತಿರ್ತಾರೆ, ಅದರಲ್ಲಿ ವಿಫಲ ಆಗಿರ್ತಾರಲ್ಲ ಅಂಥವ್ರಿಗೆ ಮಾತ್ರ ಗೊತ್ತಿರ್ತೈತಿ. 1 ತಿಂಗಳು 2 ತಿಂಗಳು ಹೋಗಿ ಸಕ್ಸಸ್ ಆದ್ರೆ ಗೊತ್ತಿರಂಗಿಲ್ಲ. ಇನ್ನೊಂದು ಈಗ ನಾವು ಎಷ್ಟೋ ಚೆಕಪ್ಗಳು ಹಾಕಿರ್ತಾವೆ, ನಾರ್ಮಲ್ ಡಿಲಿವರಿ ಆದರೂ ಕೇಳ್ರಿ, ಕರಿನ ಗೊತ್ತಾನೆ ಇರಂಗಿಲ್ಲ ನಮ್ಗೆ. SSC ಅಂದ್ರೆ ಗೊತ್ತು, ಲ್ಯಾಪ್ರೋಸ್ಕೋಪ ಇಸ್ಟ್ರೋಸ್ಕೋಪಿ ಮತ್ತು ಇನ್ನು ಯಾವ್ಯಾವ ಟೆಸ್ಟ್ ಬರ್ತಾವೆ ಇವನ್ನೆಲ್ಲ ಕೇಳ್ರಿ ನಾರ್ಮಲ್ ಡಿಲಿವರಿ ಆದವ್ರಿಗೆ. ಮತ್ತು ಸ್ವಲ್ಪ ಕಲ್ತವ್ರು ಗೊತ್ತಿರ್ತೈತಿ ಏನು ಮಚ್ಚ ಅಂದ್ರೆ ಏನಂತಲೂ ಗೊತ್ತಿರಂಗಿಲ್ಲ. ಇವು ಯಾವ ಗೊತ್ತಾನೆ ಇರಂಗಿಲ್ಲ. ನಮ್ದು ಹೆಂಗೆ ಆಗ್ಬಿಟ್ಟೈತೆ ಅಂತಂದ್ರೆ ಬರೀ ದವಾಖಾನಿ ದವಾಖಾನಿ ಅಂತೇಳಿ ರಿಪೋರ್ಟ್ ನೋಡಿ, ರಿಪೋರ್ಟ್ ಬಂದ ತಕ್ಷಣ ನೋಡ್ತೀವಿ ಅಯ್ಯೋ ರಿಪೋರ್ಟ್ ಏನು ಬರ್ತೈತೆ ಏನಿಲ್ಲ ಅಂತೇಳಿ. ಎಲ್ಲರೂ ನೀವು ಧೈರ್ಯ ತುಂಬ್ತೀರಿ. ನಾನು ಪದೇ ಪದೇ ಕೇಳ್ಕೊಳ್ಳೋದಷ್ಟೇ, ನನಗೆ ನಿಮ್ಮ ಬ್ಲೆಸ್ ಬೇಕು, ನಿಮ್ಮ ಪ್ರೀತಿ ಬೇಕು. ಖಂಡಿತ ಆಕೇತನು ನಂಬಿಕೆ ಐತಿ, ನೋಡೋಣ. ಇವತ್ತಿನ ಆಡಿಯೋ ಇಷ್ಟ ಆಗಿತ್ತು. ಯಾಕಂದ್ರೆ ನನ್ನ ಪೂರ್ತಿ ಯಾವಾಗಿಂದ ಅಂತಂದ್ರೆ ನನ್ನ ಯಾವೆಲ್ಲ ಔಷಧ ತೊಗೊಂಡಿನಿ, ಟ್ರೀಟ್ಮೆಂಟ್ ತೊಗೊಂಡಿನಿ ಪ್ರತಿ ಒಂದನ್ನು ಹೇಳೀನಿ ನಾನು. ಮತ್ತು ಯಾರು ಕನ್ಫ್ಯೂಷನ್ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಪದೇ ಪದೇ ಕೇಳಕ್ಕೆ ಹೋಗ್ಬೇಡಿ, ಯಾಕಂದ್ರೆ ನಿಮ್ಮ ಪ್ರೆಗ್ನೆಂಟಾ ನೀವು ಪ್ರೆಗ್ನೆಂಟ ಅಂತ ನೀವೇನೋ ಖುಷಿ ಕೇಳ್ತಿರ್ತೀರಿ. ಬಟ್ ಅಲ್ಲಿ ಎಷ್ಟೊಂದು ಬೇಜಾರಕ್ಕೈತೆ ಅಂತಂದ್ರೆ, ಇವತ್ತು ಅಲ್ಲಿ ಒಂದು ಎಷ್ಟೊಂದು ಮಂದಿ ಮಧ್ಯೆ ಕೇಳಿದ್ರೆ ಅಲ್ಲೇ ನಾನು ಸಬ್ಸ್ಕ್ರೈಬರ್ ಒಬ್ಬರು ಅಂದ್ಕೊಂಡು ಮಾತಾಡ್ಕೊ, ಹಳ್ಳಿ ಜನನೇ ಹಿಂಗೆ ನೀವೇನು ತಲೆ ಕೇಳ್ಸ್ಕೊಳ್ಕೋಬೇಡ್ರಿ, ಆರಾಮಿರ್ರಿ, ಎಲ್ಲಿ ಹಂಗೆ ಏನು ಕೇಳಬೇಕನ್ನು ಕಾಮನ್ ಸೆನ್ಸ್ ಇರಂಗಿಲ್ಲ ಅಂತಂದ್ರೆ ಸರಿ ಪರವಾಗಿಲ್ಲ ಇರಲಾರ್ರಿ, ನಾ ಏನು ತಲೆ ಕೆಡಿಸ್ಕೊಂಡಿಲ್ಲ, ನಾ ಏನು ಹಚ್ಕೊಳ್ಳಂಗಿಲ್ಲ ರೀ ಅಂತಂದೆ. ಎಲ್ಲ ಹೋದರೂ ನಾವು ಮನೆ ಬಿಟ್ಟು ಆಚೆ ಕಡೆ ಒಂದು 4 ಜನದ ಮಧ್ಯೆ ಹೋದ್ರೂ ಗೊತ್ತಿದ್ದೀವಿ, ಇರದೇ ಇರೋರಾದರೂ ಆಯ್ತು ಕೇಳ್ತಿರ್ತಾರ. ಈ ನಾನು ಹೇಳೋದೇನಂತಂದ್ರೆ ನನಗೊಬ್ಬಳಿಗೆ ಕಷ್ಟ ಐತಂತಲ್ಲ, ನನಗೆ ನಾನು ಹೇಳಿದ್ನಲ್ಲ ನನಗೊಂದು ಪ್ಲ್ಯಾಟ್ಫಾರ್ಮ್ ಐತಿ ನಾನು ಹೇಳ್ಕೊಳಕ್ಕೆ, ಹೇಳ್ತೀನಿ ನೀವು ಸಮಾಧಾನ ಮಾಡ್ತೀರಿ. ಎಷ್ಟೋ ಹೆಣ್ಮಕ್ಕಳಿಗೆ
ಎಲ್ಲಿ ಹೇಳ್ಕೊಳಕ್ ಆಗಂಗಿಲ್ಲ, ಆ ನೋವನ್ನೆಲ್ಲ ಮನಸ್ಸಿನೊಳಗನ ಇಟ್ಕೋತಾರ. ದವಾಖಾನಿಗೆ ಹೋಗಾಕ ರೊಕ್ಕ ಇರಂಗಿಲ್ಲ, ಮತ್ತು ಜನಗಳ ಚುಚ್ಚು ಮಾತು ಇದನ್ನೆಲ್ಲ ಸಹಿಸ್ಕೊಂಡು ಜೀವನ ಮಾಡೋದೈತಲ್ರಿ. ನರಕಕ್ಕಿಂತ ಕೆಟ್ಟದ್ದದು ಗೊತ್ತಿಲ್ಲ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಮತ್ತು ಎಲ್ಲರ ನಿಮ್ಮೆಲ್ಲರ ಗೊಂದಲಕ್ಕೆ ಉತ್ತರ ಸಿಕ್ತಂತ ಅನ್ಕೋತೀನಿ. ಉತ್ತರ ಸಿಕ್ಕರೆ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ನಾನು ಹೇಳಿದ್ನಲ್ಲ, ನೀವು ಅನ್ಬೋದು 5-6 ಲಕ್ಷ ಸಾಧ್ಯನೇ ಇಲ್ಲ ಅಂಥೇಳಿ, ಅದು ಸಾಧ್ಯ ಇಲ್ಲಲ್ಲ. 5-6 ಲಕ್ಷ ರೂಪಾಯಿ ಆಗೇ ಆಕೈತಿ ಇಲ್ಲಂತ ಅನ್ನಕ್ಕೆ ಅದು ಸಾಧ್ಯನೇ ಇಲ್ಲ. ಯಾಕಂದ್ರೆ ನಿಮ್ಮ ಮಾತನ್ನ ನಾನು ಒಪ್ಪಿಕೊಳ್ಳಂಗಿಲ್ಲ. ಬರೀ ನಾರ್ಮಲ್ ಟ್ರೀಟ್ಮೆಂಟ್ಗೆ ನಾನು ಎಷ್ಟೊಂದು ದುಡ್ಡು ಕಳೆದೇನಿ. ಈಗ ಪ್ರತಿಯೊಂದೂ ಕಾಸ್ಟ್ಲಿ, ಹಾಗಾಗಿ ನಮ್ಮ ಡಿಲಿವರಿ ಆಗೋವರೆಗೂ ನಾನು ಹೇಳಿದ್ದೆ ಟ್ರೀಟ್ಮೆಂಟ್ನಿಂದ ಹಿಡ್ಕೊಂಡು ಡಿಲಿವರಿ ಆಗೋವರೆಗೂ 5-6 ಲಕ್ಷ ರೂಪಾಯಿ ಬರ್ತೈತಿ. ಕೆಲಸ ಮುಗಿಸ್ಕೊಳ್ತೇನೆ, ಟೈಮು 6 ಗಂಟೆ ಆಯಿತು. ಫ್ರೆಂಡ್ಸ್, ನಾನು ಹೇಳಿದ್ನಲ್ಲ ಇಲ್ಲಿ ಕೆಲವೊಂದಿಷ್ಟು ಕಮೆಂಟ್ನ ಹಾಕ್ತೇನೆ, ನೀವು ನೋಡ್ಕೊತ ಬರ್ರಿ. ನಾನು ನೆಗೆಟಿವ್ ಕಮೆಂಟ್ ಅಂತ ಹೇಳೋದು ಈ ಥರ ಕೆಟ್ಟ ಮನಸ್ಥಿತಿ ಇರೋರಿಗೆ, ಅದಕ್ಕೆಲ್ಲನೂ ನೀವು ತಪ್ಪಾಗಿ ತಿಳ್ಕೊತೀರಿ. ನೀವು ಕಮೆಂಟ್ನ ನೋಡಿರಿ, ನಾನು ಲಾಗ್ನ ಇಲ್ಲಿಗೆ ಮುಗಿಸ್ತೇನೆ. ಕಮೆಂಟ್ ನೋಡಿಕೊಂಡು ನೀವು ಲಾಗ್ನ ಮುಗಿಸ್ರಿ ಆಯಿತಾ? ಯಾಕಂದ್ರೆ ವಾಯ್ಸ್ ಓವರ್ ಕೊಡುವಷ್ಟು ಶಕ್ತಿ ಸದ್ಯಕ್ಕೆ ನನ್ನಲ್ಲಿ ಇಲ್ಲ. ಅರ್ಥ ಮಾಡ್ಕೋತೀರಿ ಅಂತ ಅನ್ಕೋತೀನಿ. ಇಲ್ಲೇ ನೆಗೆಟಿವ್ನು ತೊಗೊಂಡೇನಿ, ಪಾಸಿಟಿವ್ನು ತೊಗೊಂಡೇನಿ. Thank you.